ಸ್ನೇಹಿತರೆ ಇವತ್ತಿನ ನೋಡಿದಲ್ಲಿ ಭಾರತೀಯ ಅರಣ್ಯ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಇಲ್ಲಿ ಸುಮಾರು ಏಳು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಗೆ ಅರ್ಜಾನ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತ ನೋಡಿ ಸಾಂತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ ಕತೆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಅಂದ್ರೆ ಮೊದಲೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಹೌದು ಶಕ್ರೆ ಅದಷ್ಟು ಸರಿಲಿಕ್ಕೆ ಆತೇ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಮತ್ತು ಮಹಿಳಾ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ರೆ ಮತ್ತು ಪುರುಷ ಅಭ್ಯರ್ಥಿಗೆ ಯಾವ ರೀತಿಯಾಗಿ ದೈಹಿಕ ಪರೀಕ್ಷೆ ರಾತ್ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ತಿಳ್ಸಿಕೊಡ್ತವೆ ಆದಷ್ಟು ವಿಡಿಯೋ ಏನು ಮಾಡ್ಬೇಕಂದ್ರೆ ವಿಡಿಯೋ ಕೊನೆ ತಂದ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ತಾರ ಸರ್ ಅದು ಫೇಕ್ ನ್ಯೂಸ್ ಅಂತ ನೋಡಿ ಸ್ನಂತಾರೆ ವಿಡಿಯೋ ಎಂಡ್ ಬಗ್ಗೆ ನೋಡಿ ಸಂಪೂರ್ಣ ಮಾಹಿತಿ ನಮಗೆ ಅರ್ಥ ಬನ್ನಿ ಬನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಉಪಯೋಗ ಆಗತ್ತ ಇನ್ನೊಂದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರೆಯಾಕೋಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವನ್ನಾದ್ರು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕಾಣಿಸಿದ್ರೆ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಇದರದ್ದು ಆಫೀಸಿಯಲ್ ನೋಟಿಫಿಕೇಶನ್ ಮತ್ತು ವೆಬ್ಸೈಟ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಡೌನ್ ಮಾಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಮತ್ತೆ ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸೆ ಇದು ಒಂದು ವೆಬ್ಸೈಟ್ ಮುಖಾಂತರ ಗೆ ಸಲ್ಲಿಸಬೇಕಾಗತ್ತೆ ನೋಡಿ ಸ್ನೇಹಿತರೆ ಅರ್ಜಿ ಸಲ್ಲಿಸು ಹೇಗೆ ಏನು ತಿಳಿದುಕೊಳ್ಳೋಕ್ಕಿಂತ ಮೊದಲು ಇಲ್ಲಿ ಹುದ್ದೆಗೆ ಬಗ್ಗೆ ಒಂದೊಂದಾಯ್ ತಿಳ್ಕೊಡ್ತಾ ಬನ್ನಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಅರಣ್ಯ ಇಲಾಖೆ ಇದು ಭಾರತೀಯ ಅರಣ್ಯ ನೇಮಕಾತಿಯಾಗಿರತ ಇಲ್ಲಿ ಟೋಟಲ್ ಆಗಿ ಖಾಲಿ ಇರುವ ಪೋಸ್ಟ್ ಮೂರ್ ಪ್ರಕಾರ ಪೋಸ್ಟ್ ಖಾಲಿ ಇರತ್ತ ಟೋಟಲ್ ಆಗಿ ಏಳು ಸಾವಿರದ ನಾಲ್ಕು ನೂರಕ್ಕಿಂತ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರೆ ಇಲ್ಲಿ ಅರಣ್ಯ ಅಧಿಕಾರಿ ಪೋಸ್ಟ್ ಗೆ ಅರ್ಜಾನ ಕರೆದಿರ್ತಾರ ಮತ್ತು ಅರಣ್ಯ ರಕ್ಷಕ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಜೈಲು ಪ್ರಹರಿ ಅಧಿಕಾರಿ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಮತ್ತು ಫೀಲ್ಡ್ ಗಾರ್ಡ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಅದೇ ರೀತಿಯಾಗಿ ಇಲ್ಲಿ ರೇಂಜರ್ ಆಫೀಸರ್ ಹುದ್ದೆ ಕೂಡ ಖಾಲಿ ಇದಾವೆ ಇದರಲ್ಲಿ ಯಾವ್ದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ಅರ್ಜಾನ ಸಲ್ಲಿಸಬಹುದು ಇದು ಆನ್ಲೈನ್ ಮುಖಾಂತರಗೆ ಅರ್ಜಾನ ಸಲ್ಲಿಸಬೇಕಾಗತ್ತೆ ಕರ್ನಾಟಕದವರು ಅಷ್ಟೇ ಅರ್ಜಿ ಸಲ್ಲಿಸಲ್ಲ ಇಡೀ ಭಾರತದವರು ಅರ್ಜಾನ ಸಲ್ಲಿಸುತ್ತಾರೆ ಈ ಒಂದು ನೇಮಕಾತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಅಪರೂಪಕ್ಕೆ ಈ ಒಂದು ಅಧಿಸೂಚನೆ ಬಂದರಾತ ಮತ್ತು ಈ ಒಂದು ಇಲೆಕ್ಷನ್ ಇರೋದ್ರಿಂದ ಎಲ್ಲಾ ಒಂದು ಇಲಾಖೆಯಿಂದ ಅಧಿಸೂಚನೆ ಬರ್ತಾನಿದೆ ಏನಾದರೂ ಇಲೆಕ್ಷನ್ ಮುಗಿದ ಮೇಲೆ ಅಧಿಸೂಚನೆ ಅತಿ ಹೆಚ್ಚು ಆಗತ್ತೆ ಆಗ ನಿಮಗೆ ಬಂದಂತೆ ಅಧಿಸೂಚನೆ ಬಗ್ಗೆ ವಿಡಿಯೋ ಮಾಡ್ತಾನೆ ಇರ್ತವೆ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತೆ ಈ ಒಂದು ಪೋಸ್ಟ್ ಗೆ ಅಭ್ಯರ್ಥಿಗೆ ಮಂತ್ಲಿ ವೇತನ ಸುಮಾರು ಹತ್ತೊಂಬತ್ತು ಸಾವಿರದಿಂದ ಅರವತ್ತ್ ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದು ಯಾವ ರೀತಿಯಾಗಿ ಏನು ಅಂತ ಅಂದರೆ ಇಲ್ಲಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಆರುನೂರ ಐವತ್ತು ರೂಪಾಯಿ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲೇ ಸುಮಾರು ಏಳ್ನೂರ ಎಪ್ಪತ್ತು ರೂಪಾಯಿ ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲೇ ಎಂಟುನೂರ ನಲ್ವತ್ತು ರೂಪಾಯಿ ಹೆಚ್ಚಾಗತ್ತೆ ಈ ರೀತಿ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾವು ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವ್ರೆ ಅರ್ಜಾನ ಸಲ್ಲಿಸಬೇಕು ನನಗೆ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷ ಈ ಒಂದು ನಲವತ್ತೈದು ವರ್ಷನ ಒಳಗಿನವರು ಅರ್ಜಾನ ಸಲ್ಲಿಸಬೇಕಾಗತ್ತೆ ನನಗೆ ಗರಿಷ್ಠ ವಯಸ್ಸು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕ್ಕರ ಆತ ಅಂದ್ರೆ ಇವರಿಗೆ ನಲವತ್ತೆಂಟು ವರ್ಷ ತನಕ ಅನುವಾಗತ್ತೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ಐವತ್ತು ವರ್ಷ ತನಕ ಅನುವಾಗತ್ತೆ ಅಂದ್ರೆ ಐದು ವರ್ಷ ತನಕ ಸಡಿಲಿಕ್ಕರ ಆತ ನೋಡಿಕೊಂಡು ಅರ್ಜಾನ ಸಲ್ಲಿಸೆ ಆಯ್ಕೆ ಪ್ರಕಾರದಲ್ಲಿ ಮೊದಲಿಗೆ ನಮಗೆ ಲಿಖಿತ ಪರೀಕ್ಷೆ ಅದ ನಂತರ ದೈಹಿಕ ಪರೀಕ್ಷೆ ಮತ್ತು ವೈದ್ಯಕ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ಪ್ರಪೇಶನ್ ಕೊನೆಯದಾಗಿ ಸಂದರ್ಶನ ಮುಖಾಂತರ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಒಂದೊಂದು ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತವೆ ಈ ಒಂದು ದೈಹಿಕ ಪರೀಕ್ಷೆ ಬಗ್ಗೆ ಮತ್ತು ಲಿಖಿತ ಪರೀಕ್ಷೆ ಬಗ್ಗೆ ಬಂದ್ರೆ ಇಲ್ಲಿ ತನಕ ಹುದ್ದೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಆದರೆ ಈ ಒಂದು ದೈಹಿಕ ಪರೀಕ್ಷೆ ಬಗ್ಗೆ ತಿಳಿಸ್ಕೊಟ್ಟಲ್ಲ ಇಲ್ಲಿ ತಿಳಿಸ್ಕೊಡ್ತಾ ನೋಡಿ ಮೊದಲನೇದಾಗಿ ಈ ಒಂದು ಪುರುಷ ಅಭ್ಯರ್ಥಿಗೆ ಎತ್ತರ ಎಷ್ಟು ಒಂದೂರ ಅರವತ್ತ್ ಮೂರು ಸೆಂಟಿಮೀಟರ್ ಎತ್ತರ ಇರಬೇಕು ಅದೇ ರೀತಿಯಾಗಿ ಈ ಒಂದು ಮಹಿಳಾ ಅಭ್ಯರ್ಥಿಗೆ ಒಂದೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತ ಎಲ್ಲ ಒಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಇಷ್ಟು ಎತ್ತರ ಇರ್ತೀರಾ ಆದರೆ ಎಲ್ಲ ಒಂದು ವರ್ಗದವರು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸೆ ಇಲ್ಲಿ ಎದುರು ಸುತ್ತೆ ನೋಡಿ ಇದು ಪುರುಷರಿಗೆ ಮಾತ್ರ ಅನುವು ಆಗತ್ತೆ ಮಹಿಳಾ ಅಭ್ಯರ್ಥಿಗೆ ಅನುವಾಗೋದಲ್ಲ ಆಗೋದಲ್ಲ ಎದುರು ಪುರುಷರಿಗೆ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಸಾಮಾನ್ಯವಾಗಿ ಇರಬೇಕಾಗತ್ತೆ ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಬೇಕು ಟೋಟಲ್ ಆಗಿ ಎಂಬತ್ ಸೆಂಟಿಮೀಟರ್ ಸೆಂಟಿಮೀಟರ್ ಎದುರಿಸುತ್ತೆ ಇರಬೇಕಾಗತ್ತೆ ಇನ್ನು ರನ್ನಿಂಗ್ ನೋಡಿ ಯಾವ್ಯಾವ ನಿಮಿಷಕ್ಕೆ ಎಷ್ಟೆಷ್ಟು ರನ್ನಿಂಗ್ ಓಡಬೇಕಂದ್ರೆ ಮೊದಲನೇದಾಗಿ ಈ ಒಂದು ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೈದು ಕಿಲೋಮೀಟರ್ದಷ್ಟು ಓಡಿ ಮುಗಿಸ್ಬೇಕಾಗತ್ತೆ ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಸೇಮ್ ಟೈಮು ನಾಲ್ಕು ಗಂಟೆಯಲ್ಲಿ ಹದಿನಾಲ್ಕು ಕಿಲೋಮೀಟರ್ದಷ್ಟು ಓಡಿ ಮುಗಿಸ್ಬೇಕಾಗತ್ತೆ ಇಷ್ಟೊಂದು ರನ್ನಿಂಗ್ ಇರತ್ತೆ ಆದಷ್ಟು ಯಾವೊಂದು ವರ್ಗದವರು ಯಾವೊಂದು ಅಭ್ಯರ್ಥಿಗಳು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ಈ ಒಂದು ರನ್ನಿಂಗ್ ಪಾಸ್ ಆಗ್ಬೇಕಂದ್ರೆ ತುಂಬ ಅಂದರೆ ತುಂಬ ಕಷ್ಟ ಪಡಬೇಕು ಈಗ ಅಲ್ಲಿ ಆರ್ಮಿ ಇಲ್ಲಿ ಪಾಸ್ ಆದಂತ ಅಭ್ಯರ್ಥಿ ಗೊತ್ತಿರತ್ತೆ ಯಾವ ರೀತಿಗೆ ರನ್ನಿಂಗ್ ಇರತ್ತಂತ ಆದರೆ ಈ ಒಂದು ಕೆಲವು ವರ್ಗದವ್ರಿಗೆ ಕೆಲವೊಂದು ಅಭ್ಯರ್ಥಿಗೆ ಗೊತ್ತಿರಲ್ಲ ಇವತ್ತಿನಿಂದ ಪ್ರಾಕ್ಟೀಸ್ ಮಾಡಿ ರನ್ನಿಂಗ್ ಪಾಸ್ ಆಗ್ಬೇಕಂದ್ರೆ ತುಂಬಾ ಅಂದರೆ ತುಂಬಾ ಕಷ್ಟಪಡಬೇಕು ಇನ್ನು ಎರಡನೇ ಪೋಸ್ಟಿಗೆ ಸಂಬಂಧಪಟ್ಟಂದ್ರೆ ಈ ಒಂದು ಜೈಲು ಫ್ರೈ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ಕತಕ್ಕ ತಿನ್ಸ್ ಕೊಟ್ಟಿದ್ದು ಅರಣ್ಯ ರಕ್ಷಕ ಹುದ್ದೆಗೆ ಇಲ್ಲಿ ಪುರುಷ ಅಭ್ಯರ್ಥಿಗೆ ಒಂದೂರ ಅರವತ್ತೈದು ಸೆಂಟಿಮೀಟರ್ ಎತ್ತಿರಬೇಕಾಗತ್ತೆ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಒಂದೂರ ಐವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು ಎದುರು ಸುತತೆ ಇದು ಪುರುಷರಿಗೆ ಮಾತ್ರ ಎಂಬತ್ ಸೆಂಟಿಮೀಟ್ರ್ ಸೆಂಟಿಮೀಟರ್ ಎದುರು ಸುತ್ರತೆ ಇರಬೇಕಾಗತ್ತೆ ಮತ್ತು ಇದಕ್ಕೆ ರನ್ನಿಂಗ್ ಎಷ್ಟು ಇರುತ್ತೆ ಅಂದ್ರೆ ಎಂಟು ನಿಮಿಷದಷ್ಟು ರನ್ನಿಂಗ್ ಇರತ್ತೆ ಪುರುಷ ಅಭ್ಯರ್ಥಿಗೆ ಎರಡು ನಿಮಿಷ ಐವತ್ತು ಸೆಕೆಂಡ್ ಊಡು ಮುಗಿಸಬೇಕು ಅದೊಂದು ಮಹಿಳಾ ಅಭ್ಯರ್ಥಿಗೆ ನಾಲ್ಕು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಶೈಕ್ಷಣಿಕ ಅರ್ಹತೆಗಳು ಹತ್ತನೇತೆ ಪಾಸ್ ಆಗಿರಬೇಕು ಮತ್ತು ಸೆಕೆಂಡ್ ಸಿ ಕಂಪ್ಲೀಟ್ ಆಗಿರಬೇಕು ಅದೇ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜನ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಪ್ರಮುಖ ದಿನಾಂಕಗಳು ನೋಡಿ ಸ್ನೇಹಿತರೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಆನ್ಲೈನ್ ಮುಖಾಂತರಗೆ ಇಲ್ಲಿ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಾನೇ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಬೇಗ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸಕ್ಕಾದ್ರೆ ಸರ್ವರ್ ತುಂಬಾ ಬಿಜಿ ಆಗುತ್ತೆ ಆಗ ಅರ್ಜಿ ಸಲ್ಲಿಸಿದ್ರು ಅರ್ಜಿ ತೊಗೊಳ್ದಲ್ಲ ಆಗಲೇ ಒಂದು ವೆಬ್ಸೈಟ್ ತೆಗೆಸಿ ಕೊಟ್ಟಿವಲ್ಲ ಆ ಒಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ಒಂದು ಸೆಪ್ರೇಟ್ ಆಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡ್ರೆ ತಿಳ್ಸಿ ಕೊಡ್ತೀವಿ ಒಂದ್ಸರಿ ಕಮೆಂಟ್ ಭಾಷಲ್ಲಿ ಕಮೆಂಟ್ ಮಾಡಿ ಇದ್ರಲ್ಲಿ ನಾವೇನಾದ್ರೂ ತಿಳ್ಸಿ ಕೊಟ್ಟಿವಿ ಅಂದ್ರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ ತುಂಬಾ ಜನ ವಿಡಿಯೋ ನೋಡಲ್ಲ ಅದೇ ಒಂದು ಕಾರಣಕ್ಕಾಗಿ ಮತ್ತೊಂದು ಅದರ ಸಲುವಾಗಿ ನೀವು ವಿಡಿಯೋ ಮಾಡಿ ತಿಳ್ಸಿಕೊಡೋ ಅಂದ್ರೆ ತಿಳಿಸ್ಕೊಡ್ತೀವಿ ಕೊಡ್ತಿವಿ ಒಂದ್ಸರಿ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ